ಹಲೋ ಹಲೋ ಸರ್, ಅಡ್ವಾನ್ಸ್ ಕಳಿಸಿದ್ದೀನಿ ಬಂತ ನೋಡಿ. ಹಾಂ ಸರ್, ಬಂದಿದೆ. ಸರ್, ಶೂಟ್ ಯಾವಾಗ ಇಟ್ಕೊಳ್ಳೋಣ? ನಿಮ್ಮದು ಪ್ರೀ ವೆಡ್ಡಿಂಗ್ ಅಲ್ವಾ? ಈ ಸಂಡೇ ಮಾಡೋಣ, ಮೇ ಬಿ 28. ಓಕೆ ಸರ್, ಆಯಿತು. ಆದರೆ ಆದರೆ ಏನು ಹೇಳಿ? ಏನಿಲ್ಲ, ನಿಮ್ಮದು ಫೇಕ್ ಐಡಿ ಅಲ್ಲ ತಾನೆ? ಅಲ್ಲ, ಯಾವುದರಲ್ಲೂ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರೋಲ್ಲ, ಅದಕ್ಕೆ ಕೇಳಿದೆ. ನಾನಿರೋ ಫೋಟೋಸ್ಗಿಂತ ನಾನು ತೆಗ್ದಿರೋ ಫೋಟೋಸ್ಗೆ ಜಾಸ್ತಿ ಲೈಕ್ ಬರ್ತಿತ್ತು. ಅವಮಾನ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಫೋಟೋಸ್ ಡಿಲೀಟ್ ಮಾಡಿದೆ. ಸರಿ ಸರ್, ಆಯಿತು, ಶೂಟಲ್ಲಿ ಸಿಗೋಣ. ಓಕೆ, ಹುಡುಗ ಹುಡುಗಿ ಇಬ್ರು ಎಥ್ನಿಕ್ ವೇರಲ್ಲಿ ಬನ್ನಿ. ಲೊಕೇಶನ್ನ ವಾಟ್ಸಪ್ ಮಾಡ್ತೀನಿ. ಓಕೆ ಸರ್, ಬಾಯ್. ಹಾಂ ಸರ್, ಬಾಯ್ ಬಾಯ್. ಹಾಯ್, ನನ್ನ ಹೆಸರು ವಿಹಾನ್, ವಿಹಾನ್ ಸಾಗರ್. ನಾನು ಲಾಸ್ಟಲ್ಲಿ ಬರೋದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಮಾತ್ರ. ನಮ್ದೊಂದು ಪುಟ್ಟು ಫ್ಯಾಮಿಲಿ, ನಾನು, ಮದರ್ ಇಂಡಿಯಾ ಆ್ಯಂಡ್ ವಿಸ್ಕಿ, ಮೂರೇ ಜನ ತುಂಬ ಹ್ಯಾಪಿ ಆಗಿದ್ದೀವಿ. ನಂದೇ ಆದಂಥ ಒಂದು ಸ್ಟುಡಿಯೋ ಇದೆ. ನನ್ನ ಡಾರ್ಲಿಂಗ್ ಹೆಸರು ಬಂದು ಸೋನಿ A7 III. ಈ ಫೋಟೋಗ್ರಾಫರ್ಸ್ದು ಕತೆ ಹೆಂಗಪ್ಪ ಅಂದರೆ, ನಾವು ಹುಡುಗ ಹುಡುಗಿ, ಅಜ್ಜಿ ತಾತ, ಪ್ರಾಣಿ ಪಕ್ಷಿ, ಗಿಡ ಮರ ಎಲ್ಲರ ಫೋಟೋಸು ಚೆನ್ನಾಗಿ ತೆಗಿತೀವಿ. ಆದರೆ ಮಗ ಮಗ ಇಲ್ಲ ನೋಡು, ಮಗ ಮಸ್ತಾಗಿ ಬಂದೈತೆ ಅನ್ಕೋ ಫೋಟೋ ಮಾತ್ರ. ನಮ್ಮ ಫೋಟೋಸ್ನ ಒಬ್ಬನ ಮಗನೂ ಚೆನ್ನಾಗಿ ತೆಗಿಯಲ್ಲ. ಮಕ್ಕಳ ಮೇಲೆ ಹೊಡಿತೀನಿ ನನ್ನ ಮಗನೇ, ಎಲ್ಲ ಬ್ಲರ್ ತೆಗ್ದವನೆ. ನಾನು ಪ್ರತಿ ಶುಕ್ರವಾರ ಬೆಳಗ್ಗೆ ಬೆಟ್ಟಕ್ಕೆ ಹೋಗ್ತೀನಿ. ಹಾಗೆ ಪ್ರತಿ ಶನಿವಾರ ಸಂಜೆ ಎಣ್ಣೆನೂ ಹೊಡಿತೀನಿ. ನಾನು ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ ಅಂತಂದರೆ, ಮೂರು ವರ್ಷದಿಂದ ದೇವ್ರ ಹತ್ರ ಏನೇನು ಕೇಳ್ಕೊಂಡಿದ್ನೋ ಅದೆಲ್ಲ ಇವತ್ತು ನನ್ನ ಹತ್ರ ಇದೆ. ಬಟ್ ಒಂದನ್ನು ಬಿಟ್ಟು ಆ ಒಂದೇನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಯ್ ಸರ್. ಹಾಯ್, ನಾವು ಪಿಂಕ ಫೆಮಿಂದ ಬರ್ತಾ ಇರೋದು. ಪಿಂಕ? ಹಾಯ್ ಸರ್, ನಿಮ್ಮ ಹೆಸರು? ವಿಹಾನ್. ವಿಹಾನ್ ಅವರೇ, ಫಸ್ಟ್ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ? ತಗೊಳ್ಳಿ, ಪ್ರಸಾದ ತಿನ್ನಿ. ಥ್ಯಾಂಕ್ ಯು ಸರ್. ಯಾರ ಹತ್ರ ಬಂದು ಯಾವ ಪ್ರಶ್ನೆ ಕೇಳ್ತಿದ್ದೀರ ನೋಡಿ ನೀವು. ಈ ಫಸ್ಟ್ ಲವ್ ಅನ್ನೋದು ಇರ್ಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂತಾರಲ್ಲ, ಆ ಥರ. ಅದು ಕಚ್ಚಿದ ಮೇಲೆ ಗೊತ್ತಾಗೋದು ನಾವು ಬಿಡ್ಕೊಡೋದು ಕೆಂಪಿರುವೆ ಅಂತ. ಅದರಲ್ಲೂ ಕಚ್ಚಬಾರ್ದಾಗ ಕಚ್ಚಿಬಿಟ್ರೆ ಯಾರ ಕೈಲೂ ಹೇಳ್ಕೊಳಕಾಗದೆ, ಪಬ್ಲಿಕಲ್ಲಿ ಕೆರ್ಕೊಳಕ್ಕೂ ಆಗದೆ ಒದ್ದಾಡ್ಕೊಂಡು ಸಾಯ್ಬೇಕು. ಇದೆಲ್ಲ ನೋಡ್ತಿದ್ರೆ ಯಾರೋ ಸರಿಯಾಗಿ ಆಪಿಟರಂಗಿದೆ. ನೋಡಿ, ನಾನು ದೇವಸ್ಥಾನಕ್ಕೆ ಬರೋದ್ರೆ ನೆಮ್ಮದಿ ಹುಡ್ಕೊಂಡು, ನೀವು ಬೇರೆ ಬೆಳ ಬೆಳಗ್ಗೆ ಅವಳು ನೆನ್ಪು ಮಾಡಿ ನನ್ನ ಮೂಡ್ನೆಲ್ಲ ಹಾಳು ಮಾಡಿಬಿಟ್ರಿ. ನಾನು ಸೈಕ್ ಆಗೋಕ್ಕಿಂತ ಮುಂಚೆ ಜೂಟ್ ಹೇಳಿದ್ರೆ ನಿಮಗೆ ಒಳ್ಳೆಯದು. ವಿಹಾನ್ ಅವರೇ, ಸದ್ಯ ತೊಲಗ್ದ. ಅದು ಪ್ರಸಾದ. ಇನ್ನೂ ಹೋಗಿಲ್ಲ. ಕಾದಿರುವೆ ನಾನಿಲ್ಲಿ ಕನಸಿನ ಕತೆ ಬರೆದು, ಮರೆಯಾದೆ ನೀ ಏಕೆ ಈ ಬಡಪಾಯಿಯ ತೊರೆದು. ಸಾಕಾಯಿತು ನನಗಂತೂ ನಿನ್ನ ಹುಡುಕಿ ಅಲೆದು, ಮರಳಿ ಬರುವೆಯ ಹೇಳು ನನ್ನನ್ನೊಮ್ಮೆ ನೆನೆದು, ನನ್ನನ್ನೊಮ್ಮೆ ನೆನೆದು. ಇವತ್ತು ಕಾಫಿ ಬದಲು ಹಳ್ಳೆಣ್ಣೆನಾದ್ರೂ ಕುಟ್ಕೋ ಬಂದ? ಇಲ್ವಲ್ಲ, ಯಾಕೆ? ಮತ್ ನಗು, ಈ ಸರಿಯಾಗಿ ಸ್ಮೈಲ್ ಮಾಡೋ ಲೋಫರ್ ಎಲ್ಲಿ ತೋರಿಸಿ. ನಾವಿಬ್ರು ಎಷ್ಟು ಸಖತ್ತಾಗಿ ಕಾಣ್ತಿದೀವಿ ಅಲ್ವಾ? ಆದ್ರೆ ನಿನ್ ಡಬ್ಬಾ ಕಾರ್ ಇಂದ ಫೋಟೋಸ್ ಎಲ್ಲ ಹಾಳಾಯ್ತು. ಬೇಬಿ, ನೀನ್ ಯಾವಾಗ ಬೇಬಿ ಕಾರ್ ಚೇಂಜ್ ಮಾಡೋದು? ನೀನ್ ಏನಾದ್ರೂ ಈ ಕಾರ್ ಅಲ್ಲಿ ಬಂದ್ ಹೆಣ್ ಕೇಳಿದ್ರೆ ನಮ್ಮ ಅಪ್ಪ ಒಪ್ಕೊಂಡಂಗೆ ನಮ್ಮಿಬ್ರು ಮದ್ವೆ ಆದಂಗೆ. ಅಟ್ ಲೀಸ್ಟ್ ಒಂದ್ ಸೆಕೆಂಡ್ ಹ್ಯಾಂಡ್ ಸ್ಯಾಂಟ್ರೋನ್ ಆದ್ರೂ ತಗೊಳ್ಳೋ. ಬೇಬಿ, ಅದಕ್ಕಿಂತ ಮಸ್ತಾಗಿರೋ ಕಾರ್ ಅಲ್ಲೇ ಬಂದು ನಿಮ್ಮನೆ ಹೆಣ್ ಕೇಳ್ತೀನಿ, ತಲೆ ಕೆಡ್ಸ್ಕೋಬೇಡ. ಸದ್ಯಕ್ಕೆ ಈ ಕಾರ್ ಹತ್ತು. ಡೀಲ ಡೀಲ್. ಕ್ಯಾಮ್ರಾ ಬ್ಯಾಗ್ ನಾನೇ ಇಟ್ಕೊಂತೀನಿ ಬಿಡಪ್ಪ. ಯಾಕೋ? ನಾನು ರೆಡಿಯಾಗಿ ಬಂದಿರೋದೆ ಆನ್ ದಿ ವೇಲಿ ಒಂದು ಎರಡು ಫೋಟೋ ತೆಗಿಲಿ ಅಂತ. ಮಗ, ನಿಂಗೆ ಆಕಾಶ ಕಾಣ್ತೈತಾ? ಕಾಣ್ತೈತಲ್ಲ. ಅಲ್ಲ,
ಹುಟ್ಟಾಗಿನ ಸಾಯೋ ತನಕ ಹಂದಿಗಳಿಗೆ ಆಕಾಶನೇ ಕಾಣಲ್ವಂತೆ. ಅದಕ್ಕೆ ಹೌದಾ? ನಡಿ ನಡಿ, ಟೈಮ್ ಆಯ್ತು. ಮಗ ಮಗ ಮಗ, ಗಾಡಿ ಸೈಡ್ಗೆ ಹಾಕೋ. ಯಾಕೋ? ನಿಂಗೊಂದು ಸರ್ಪ್ರೈಸ್ ಇದೆ. ಹಾಕೋ. ಏನೋ ಸರ್ಪ್ರೈಸು? ಹಾಕೋ ಮಚ್ಚಾ. ತಡಿಯಪ್ಪ, ಸುಸು ಮಾಡ್ಬಿಡ್ತೀನೋ? ಥೂ, ಯಾವಾಗ್ಲೂ ಇದಾಯ್ತು. ಹೋಗ್ಬಾ. ಯಾರು ನನ್ನ ಚುಟ್ಟಿ ಕದ್ದದ್ದು? ಯಾರು ನನ್ನ ಚುಟ್ಟಿ ಕದ್ದದ್ದು? ಎಲ್ಲೋಗಿದ್ದ ಇಷ್ಟೊತ್ತು? ನೇಚರ್ ಫೀಲ್ ಮಾಡ್ತಿದ್ದೆ ಮಚ್ಚ. ಮುಚ್ಚಪ್ಪ, ಎಲ್ಲ ನನ್ನ ಮುಂದೆ ಮಾತಾಡ್ಬಿಟ್ರೆ ಕೇಳಿಸ್ಕೊಬಿಡ್ತೀನಿ ಅಂದ್ಬಿಟ್ಟು ಆ ಕಡೆ ಹೋಗಿ ನೀನು ಡವ್ ಜೊತೆ ಫೋನ ಮಾತಾಡ್ಕೊಬಂದ್ಬಿಟ್ಟೆ ಅಲ್ವಾ? ನಂದೇ ಬ್ರೇಕಪ್ ಆಗಿ 2 ತಿಂಗಳಾಯ್ತು ಸುಮ್ಮನೆ ಇರು ಗುರು. ಲವ್ ಮಾಡೇ 1 ತಿಂಗಳಾಗಿಲ್ಲ, ಬ್ರೇಕಪ್ ಆಗಿ 2 ತಿಂಗಳಾಯ್ತಾ? ಹ್ಞೂ ಗುರು, ಪಾರ್ಕಲ್ಲಿ ನಿಂತಿದ್ಲ, ಸರ್ಪ್ರೈಸ್ ಕೊಡೋಣ ಅಂತ ಇಂದಾಗ ಕಣ್ಣು ಮುಚ್ಚದ್ನ. ಕೈ ಬಿಡ ಸತೀಶ್ ಅಂತ ಬೇರೆ ಯಾವುದೇ ಹೆಸರು ಹೇಳ್ತಾ ಅವಳೆ. ಆವಾಗಲೇ ನಂಗೆ ಗೊತ್ತಾಗಿದ್ದು ನನ್ನನ್ನು 6 ಜನ ಮೇಂಟೈನ್ ಮಾಡ್ತಾವಳೆ ಅಂತ. ಆಮೇಲೆ ಅವತ್ತಿಂದ ಗುರು ದೇವ್ರು ನಂಬ್ತೀನಿ, ಪೂಜಾರಿ ನಂಬಲ್ಲ, ಪ್ರೀತಿ ನಂಬ್ತೀನಿ, ಹುಡುಗಿರ್ ನಂಬದೇ ಇಲ್ಲ. ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಮದುವೆ ಆಗ್ಬಿಡಣ ಅಂತ ಮನೇಲಿ ಹುಡುಗಿ ಹುಡ್ಕ ಕೇಳಿದ್ದೀನಿ. ಫೋನ್ ಮಾಡಿ ಕೇಳವ ಇವರು ಮನೇಲಿ ಏನಂತಾರೆ ಅಂತ. ಹ್ಞೂ, ಕೇಳು ಕೇಳು. ಹಲೋ ಅಮ್ಮ, ಗುಡ್ ಮಾರ್ನಿಂಗ್. ಅದೇ ಎದುರುಗಡೆ ಮನೆ ಹುಡುಗಿ ಶೈನಿ ಲೈನ್ ಹೊಡಿತಾಳಂತ ಹೇಳಿದ್ನಲ್ಲ, ಮದುವೆ ಆಗ್ತಾಳೆ ಕೇಳು ಅಂತ ಹೇಳಿದ್ನಲ್ಲ, ಕೇಳ್ದಾ? ಹಲೋ ಹಲೋ, ವಿಹಾನ್, ನಾನು ಹೇಳೋ ಮಾತನ್ನ ಸಮಾಧಾನವಾಗಿ ಕೇಳ್ತೀಯಾ? ಹೇಳು. ನಮ್ಮಿಬ್ರ ಪ್ರೀತಿನ ನಮ್ಮ ಮನೇಲಿ ಒಪ್ಕೋಬೇಕಂದ್ರೆ ನೀನು ಈ ಫೋಟೋಗ್ರಫಿನೆಲ್ಲ ಬಿಡ್ಲೇಬೇಕು ವಿಹಾನ್. ಸಾರಿ ಸಮಿ, ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳು, ಮಾಡ್ತೀನಿ. ನಾನು ಎಕ್ಸಾಮ್ ಮುಗಿಸಿ ಊರಿಗೆ ಹೋಗಿದ್ದ ಕೂಡಲೇ ಮದುವೆ ಅನ್ನೋ ಟಾಪಿಕ್ ಎತ್ತಿದ್ದಾರೆ. ನಮ್ಮ ಮನೇಲಿ ಲವ್ನ ಒಪ್ಕೊಳ್ಳೋದೇ ಕಷ್ಟ ಇದೆ. ಅಂಥದ್ರಲ್ಲಿ ನೀ ಈ ಕ್ಯಾಮ್ರಾ ಇಟ್ಕೊಂಡು ಊರೂರು ತಿರುಗ್ತಿದ್ರೆ ನಿನ್ನ ಕರೆದು ಕನ್ಯಾದಾನ ಮಾಡ್ತಾರೆ ಅನ್ಕೊಂಡಿದ್ಯಾ? ಸಮಿ, ನಾನು ಏಮೆ ಅಂತ ನಿಂಗೆ ಚೆನ್ನಾಗೇ ಗೊತ್ತು, ಎಲ್ಲ ಗೊತ್ತಿದೆ ನಿನ್ನ ಲವ್ ಮಾಡಿದ್ದು. ಬಟ್ ಇವಾಗ ಯಾಕೆ ಹಿಂಗೆ ಉಲ್ಟಾ ಮಾತಾಡ್ತಿದ್ಯಾ ವಿಹಾನ್? ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಬೇಡ, ನಂಗೆ ನೀನೇನು ಅರ್ಥ ಮಾಡಿಸೋದು ಬೇಡ, ನೀನು ಅರ್ಥ ಮಾಡ್ಕೊಂಡು ಬದುಕೋದು ಕಲಿ, ಸಾಕು. ಸೊ ನಿನ್ನ ಬಿಡಕ್ಕೆ ರೆಡಿ ಇದೆಯಾ ಅಂತಾಯ್ತು. ಓಕೆ, ಬಟ್ ಕಡೆಯದಾಗೊಂದು ಮಾತು ಕೇಳಿಸ್ಕೊ, ನಿನ್ನ ಕಳ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ನಾನಾಗಿ ನಾನೇ ದೂರ ಉಳಿದಿದ್ದನ್ನು ದಯವಿಟ್ಟು ನನ್ನ ಹುಡ್ಕೋಕೆ ಹೋಗ್ಬೇಡ. ಗುಡ್ ಬೈ. ಫ್ಲಾಶ್ ಬ್ಯಾಕ್ ಹೋಗಿ ಸಾಕು, ನಡಿ ನಡಿ ಕಾರಿತ್ತು. ಮಗ, ಪ್ರೀ ವೆಡ್ಡಿಂಗ್ ಶೂಟ್ ತಾನೆ? ಇರು, ಫೋಟೋಸ್ ಎಲ್ಲ ಗೂಗಲ್ ಅಲ್ಲಿ ನೋಡ್ಕೊಂತೀನಿ. ಈಗ ಯಾಕೆ ಬೇಜಾರಾಗಿದ್ಯಾ? ಇಲ್ವಲ್ಲ, ಯಾಕೋ. ನೋಡು ಮಗ, ಬದುಕು ಅನ್ನೋದು ಭಗವಂತ ಮನುಷ್ಯನ ಕೊಟ್ಟರೆ ಲಾಸ್ಟ್ ಗಿಫ್ಟ್. ಹೆಂಗೆ ಸಾಯ್ತೀವಿ, ಹೇಗೆ ಸಾಯ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನೆನ್ನೆ ಮರೆತು ನಾಳೆ ನಮ್ದೆ, ಈ ದಿನ ಖುಷಿಯಾಗಿರ್ಬೇಕು. ಅದನ್ನ ಬಿಟ್ಟು ಹಳೆದೆಲ್ಲ ನ್ಯಾಪ್ಸ್ಕೊಂಡು ಕೊರಗೋದಿಂದ ಏನು ಯೂಸ್ ಇಲ್ಲ. ಅವಳ ನಗುನ್ ಮರೆತು ಮುಂದೆ ಸಾಕೆ ನನ್ನ ಮನಸ್ಸು ಒಪ್ತಿಲ್ಲ ಮಗ. ಅವಳೇ ಬೇರೆ, ಅವಳ ನಗುನೇ ಬೇರೆ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅವಳು ಹೋದ್ಮೇಲೆ ನನ್ನ ಬದುಕಲು ಸುಮಾರು ಜನ ಹುಡುಗಿರು ಬಂದರು, ಆದರೆ ಯಾರಿಗೂ ಅವಳ ಜಾಗನ ತುಂಬಿಸೋಕ್ಕಾಗಲಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡು ಒಂದಲ್ಲ ಒಂದಿನ ವಾಪಸ್ ಬಂದೇ ಬರ್ತಾಳೆ ನಮ್ಮ ಕೆಲೆ. ಉಸಿರಾಡ್ತಾ ಇದ್ದೀನಿ. ಯಾವ ಇವೆಲ್ಲ? ಹಾಯ್ ಅಮೇಯ ಸ್ಟುಡಿಯೋಸ್.
ನೈಸ್ ಟು ಮೀಟ್ ಯು. ಫೇಕ್ ಐಡಿ ಅಂತ ನಮಗೆ ಬಂತಾ? ಸಮೀಕ್ಷಾ, ಬೈ ದ ವೇ ಇವಳೇ ನನ್ನ ಗೆಳತಿ, ಸಂಗಾತಿ, ಏನು ಹೇಳೋದು, ಎಲ್ಲ ಇವಳೇ ನನಗೆ. ಸಮೀಕ್ಷಾ ಅಂತ. ಹಾಯ್. ಹಾಯ್. ಶೂಟ್ ಶುರು ಮಾಡೋಣ. ಆದರೆ ನಮಗೆ ಪೋಸ್ ಎಲ್ಲ ಹೇಗೆ ಕೊಡೋದು ಗೊತ್ತಿಲ್ಲ, ನೀವು ಹೇಳ್ಕೊಡ್ಬೇಕು. ಶೋರ್ ಶೋರ್. ಮೇಡಮ್ ಯಾಕೋ ಸ್ಮೈಲ್ ಮಾಡ್ತಾ ಇಲ್ಲ? ಇದ್ಯಾಕಮ್ಮ ಮುಖ ಹರಳೆನೆ ಕುಡ್ದವ್ರ ಥರ ಇದೆ? ಸ್ಮೈಲ್ ಮಾಡಮ್ಮ. ಮೇಡಮ್ ಸ್ಮೈಲ್ ಪ್ಲೀಸ್. ಕೆಲವೊಮ್ಮೆ ಕನ್ಸು ತುಂಬಿದವರೇ ನಮ್ಮ ಕಣ್ಣೀರಿಗೆ ಕಾರಣ ಆಗ್ಬಿಡ್ತಾರೆ. ನಾವು ಇಷ್ಟಪಡೋರು ನಮ್ಮ ಜೊತೆಲೇ ಇರಬೇಕು ಅಂತೇನಿಲ್ಲ, ಎಲ್ಲೇ ಇದ್ರೂ ಖುಷಿಯಾಗಿರಲಿ ಅನ್ನೋದಷ್ಟೇ ಪ್ರೀತಿ. ಅದಕ್ಕೆ ನಾವು ಹೇಳ್ತಿರೋದು ಸ್ಮೈಲ್ ಪ್ಲೀಸ್.